ಮನೆಯಲ್ಲೇ ಹಾವುಗಳು ಮಿಲನವಾಗುತ್ತಿರುವ ಘಟನೆ ವಿಜಯಪುರ ಜಿಲ್ಲೆಯ ನಾಲತ್ವಾಡ ಪಟ್ಟಣದ ಮಾವಿನಭಾವಿ ಗ್ರಾಮದಲ್ಲಿ ನಡೆದಿದೆ. ಮಲ್ಲಮ್ಮ ಕುಂಬಾರ್ ಎಂಬುವರ ಮನೆಯ ಸಂಖ್ಯೆಯಲ್ಲಿ ಕ್ಯಾರಿ ಹಾವುಗಳು ಸರಸವಾಡುತ್ತಿವೆ. ಮನೆಯಲ್ಲಿ ಒಂಟಿ ವೃದ್ಧೆ ಮಲ್ಲಮ್ಮ ವಾಸವಿರುವ ಮನೆಯಲ್ಲಿ ಹಾವುಗಳು ಸರಸಕ್ಕೆ ವೃದ್ಧೆ ಮಲ್ಲಮ್ಮ ಭಯಭೀತಳಾಗಿದ್ದಾಳೆ. ಅಲ್ಲದೆ ಮೂರು ದಿನಗಳಿಂದ ಸರಸ ಸಲ್ಲಾಪದಲ್ಲಿ ತೊಡಗಿರುವ ಮೂರು ಹಾವುಗಳಲ್ಲಿ ಓರ್ವ ಹಾವನ್ನು ಸ್ಥಳೀಯರು ಬಡಿದು ಹಾಕಿದ್ದಾರೆ. ಇನ್ನು ಸಲ್ಲಾಪದಲ್ಲಿ ತೊಡಗಿರುವ ಹಾವುಗಳನ್ನು ಸ್ಥಳಾಂತರ ಮಾಡುವಂತೆ ವೃದ್ಧೆ ಮಲ್ಲಮ್ಮ ಸ್ಥಳೀಯರಲ್ಲಿ ಮನವಿ ಮಾಡಿದ್ದಾರೆ. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 2020-21 ಇನ್ ವೇದಾಂತ್ ಬಿಸಿಎನ್ ಬಿಕಾಂ ಕಾಲೇಜ್ ವಿಜಯಪುರ. ಅಫಿಲೇಟೆಡ್ ಟು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ, ರಿಕಾಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ನಗರದಲ್ಲಿ ಅತ್ಯುತ್ತಮ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಸೋಲಾಪುರ ರಸ್ತೆಯ ಬಂಜಾರ ಕ್ರಾಸ್ನಲ್ಲಿರುವ ವೇದಾಂತ್ ಬಿಸಿಎ ಮತ್ತು ಬಿಕಾಂ ಕಾಲೇಜ್ನಲ್ಲಿ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದ್ದು ಇಂದೇ ನಿಮ್ಮ ಪ್ರವೇಶವನ್ನ ನಿಮ್ಮದಾಗಿಸಿಕೊಳ್ಳಿ. ನಮ್ಮ ಸಂಸ್ಥೆಯು ಪ್ರತಿಷ್ಠಿತ ಉದ್ಯೋಗ ಸಂಸ್ಥೆಗಳ ಸಹಭಾಗಿತ್ವದಲ್ಲಿದ್ದು ನಮ್ಮಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಸಂಸ್ಥೆಗಳಾದ ಇನ್ಫೋಸಿಸ್, ವಿಪ್ರೋ, ಟಿಸಿಎಸ್ ಮುಂತಾದ ಸಂಸ್ಥೆಗಳಲ್ಲಿ ಪ್ರತಿ ವರ್ಷ ಉನ್ನತ ಸಂಖ್ಯೆಗಳಲ್ಲಿ ಆಯ್ಕೆಯಾಗುವ ಮೂಲಕ ನಮ್ಮ ಸಂಸ್ಥೆಯ ಹಿರಿಮೆಯನ್ನ ಹೆಚ್ಚಿಸಿದ್ದಾರೆ. ಇಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ 100ಕ್ಕೆ 100ರಷ್ಟು ಉದ್ಯೋಗ ಖಚಿತ. ನಮ್ಮ ವೇದಾಂತ್ ಬಿಸಿಎ ಮತ್ತು ಬಿಕಾಂ ಕಾಲೇಜಿನ ಚೇರ್ಮನ್ ಮತ್ತು ಪ್ರಾಂಶುಪಾಲರಾದ ಪ್ರೊಫೆಸರ್ ಶಾಂತವೀರ್ ಜಿ ಮಠ್ ಅವರ ನೇತೃತ್ವದಲ್ಲಿ ಕಾಲೇಜಿನ ಶಿಕ್ಷಕರ ವೃಂದವು ಅತ್ಯುನ್ನತ ಶಿಕ್ಷಣವನ್ನ ನೀಡುತ್ತಿದ್ದು ಅದರ ಪ್ರತಿಫಲವಾಗಿ ನಮ್ಮ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದಲ್ಲಿ ಉತ್ತಮ ಸಾಧನೆಯೊಂದಿಗೆ ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ. ನಮ್ಮ ಕಾಲೇಜಿನ ವಿಶೇಷತೆಗಳು: ಖ್ಯಾತ ರಾಷ್ಟ್ರೀಯ ಮಟ್ಟದ ನುರಿತ ಬೋಧಕ ಸಿಬ್ಬಂದಿ, ಉನ್ನತ ದರ್ಜೆಯ ಉತ್ತಮ ಕಂಪ್ಯೂಟರ್ ಲ್ಯಾಬ್, ಸುಸರ್ಜಿತ ಕ್ಲಾಸ್ ರೂಮ್ಸ್, ಕರಿಯರ್ ಗೈಡೆನ್ಸ್ ಜೊತೆ ವ್ಯಕ್ತಿತ್ವ ಅಭಿವೃದ್ಧಿ, ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಕಾಲೇಜಿನ ವಾಹನ ಸೌಲಭ್ಯವಿದ್ದು ಪಿಯುಸಿ ಪಾಸಾದ ವಿದ್ಯಾರ್ಥಿಗಳು ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಇಂದೇ ನಮ್ಮ ಕಾಲೇಜಿನಲ್ಲಿ ಪ್ರವೇಶ ಪಡೆದುಕೊಳ್ಳಿ. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಚೇರ್ಮನ್ ಹಾಗೂ ಪ್ರಾಂಶುಪಾಲರು ಪ್ರೊಫೆಸರ್ ಎಸ್ ಜಿ ಮಠ್ 9686331166, ಡೈರೆಕ್ಟರ್ ಎಂಎಂ ಕಿನಿಗಿ 9972002010, ಡೈರೆಕ್ಟರ್ ಅಂಡ್ ಎಚ್ಓಡಿ ಎಚ್ ವಿ ಕುಲಕರ್ಣಿ 9738471962. ಸ್ಥಳ: ವೇದಾಂತ್ ಬಿಸಿ ಅಂಡ್ ಬಿಕಾಂ ಕಾಲೇಜ್, ಬಂಜಾರ ಕ್ರಾಸ್ ಹತ್ತಿರ, ಸೋಲಾಪುರ ರಸ್ತೆ, ವಿಜಯಪುರ. ಫೋನ್ ನಂಬರ್ 08352262110. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.